ಸಹೋದರರೇ, ನಾನು ಡಾಕ್ಟರ್ ಸಿದ್ದರಾಮ್ ಖಾನಾಪುರ್, ಕನ್ನಡ ಉಪನ್ಯಾಸಕರು. ಇವತ್ತು ದಿವಸ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಕೇಂದ್ರ ಸರ್ಕಾರವು 1955ರಲ್ಲಿ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪಿಸಿತು. ಇದುವರೆಗೆ 61 ಕನ್ನಡ ಲೇಖಕರಿಗೆ ಈ ಪ್ರಶಸ್ತಿ ಲಭಿಸಿದೆ. 1957ರಲ್ಲಿ ಹಾಗೂ 1963ರಲ್ಲಿ ಪ್ರಶಸ್ತಿಯನ್ನು ಕೊಡಲಾಗಿಲ್ಲ. ಭಾರತದ 24 ಭಾಷೆಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಫಲಕವನ್ನು ಭಾರತ ರತ್ನ ಸತ್ಯಜಿತ್ ರೇ ಅವರು ನಿರ್ಮಿಸಿದರು. 1954ರಲ್ಲಿ ಸ್ಥಾಪಿತವಾದ ಈ ಪ್ರಶಸ್ತಿಯು ಒಂದು ಫಲಕ ಮತ್ತು 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಭಾರತೀಯ ಬರವಣಿಗೆಯ ಶ್ರೇಷ್ಠತೆಯನ್ನು ಗುರುತಿಸಲು ಮತ್ತು ಉತ್ತೇಜಿಸುವುದಕ್ಕಾಗಿ ಮತ್ತು ಹೊಸ ಪ್ರವೃತ್ತಿಯನ್ನು ಅಂಗೀಕರಿಸುವುದು ಈ ಪ್ರಶಸ್ತಿಯ ಉದ್ದೇಶವಾಗಿದೆ. ಈವರೆಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ವಿಜೇತರ ಒಂದು ಪಟ್ಟಿಯನ್ನು ನೀಡಲಾಗಿದೆ. ಯಾವ ವರ್ಷ ಪ್ರಶಸ್ತಿಯನ್ನು ಪಡೆದುಕೊಂಡರು, ಯಾರು ಪಡೆದುಕೊಂಡರು, ಯಾವ ಕೃತಿಗೆ ಪಡೆದುಕೊಂಡರು ಎಂಬ ವಿವರಣೆಯನ್ನು ಇಲ್ಲಿ ನೀಡಲಾಗಿದೆ. 1955ರಲ್ಲಿ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡರು. ನಂತರ 1956ರಲ್ಲಿ RS ಮುಗುಳಿ ಅವರು ಕನ್ನಡ ಸಾಹಿತ್ಯ ಚರಿತ್ರೆಗೆ 1958ರಲ್ಲಿ ದರಾ ಬೇಂದ್ರೆ ಅವರು ಅರಳುಮಳು ಕೃತಿಗೆ 1959ರಲ್ಲಿ ಡಾಕ್ಟರ್ ಕೆ ಶಿವರಾಮ್ ಕಾರಂತ ಅವರ ಯಕ್ಷಗಾನ ಬಯಲಾಟ ಕೃತಿಗೆ 1960ರಲ್ಲಿ ವಿಕ್ರ ಗೋಕಾಕ್ ಅವರ ಧ್ಯಾವ ಪೃಥ್ವಿ ಕೃತಿಗೆ 1961ರಲ್ಲಿ AR ಕೃಷ್ಣಶಾಸ್ತ್ರಿ ಅವರ ಬಂಗಾಳಿ ಕಾದಂಬರಿಕಾರ ಬಂಕಿಮಚಂದ್ರ ಕೃತಿಗೆ 1962ರಲ್ಲಿ ದೇವುಡು ನರಸಿಂಹಶಾಸ್ತ್ರಿ ಮಹಾಕ್ಷತ್ರಿಯ ಕೃತಿಗೆ 1964ರಲ್ಲಿ ಬಿ ಪುಟ್ಟಸ್ವಾಮಯ್ಯ ಅವರ ಕಾಂತಿ ಕಲ್ಯಾಣ ಕೃತಿಗೆ 1965ರಲ್ಲಿ SV ರಂಗಣ್ಣ ರಂಗಭಿನ್ನಪ್ಪ ಕೃತಿಗೆ 1966ರಲ್ಲಿ ಪೂತಿ ನರಸಿಂಹಚಾರ್ ಹಂಸ ದಮಯಂತಿ ಮತ್ತು ಇತರ ರೂಪಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅದರಂತೆ 1967ರಲ್ಲಿ DV ಗುಂಡಪ್ಪ ಅವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ, ಆಮೇಲೆ 1968ರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಸಣ್ಣಕಥೆಗಳು ಕೃತಿಗೆ, 1969 H ತಿಪ್ಪೇರುದ್ರಸ್ವಾಮಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಕೃತಿಗೆ, 1970ರಲ್ಲಿ ಶಂಭಾ ಜೋಶಿ ಅವರ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಕೃತಿಗೆ, 1971ರಲ್ಲಿ ಆದ್ಯ ರಂಗಾಚಾರ್ ಕವಿ ಕುಲಗುರು ಕಾಳಿದಾಸ ಕೃತಿಗೆ, 1972ರಲ್ಲಿ SS ಬಸನೂರಮಠ ಅವರ ಶೂನ್ಯ ಸಂಪಾದನೆ ಪರಾಮರ್ಶೆ ಕೃತಿಗೆ, 1973ರಲ್ಲಿ ವಿ ಸೀತಾರಾಮಯ್ಯ ಅರಳು ಬರಳು ಕೃತಿಗೆ, 1974ರಲ್ಲಿ ಗೋಪಾಲಕೃಷ್ಣ ಅಡಿಗವರ ವರ್ಧಮಾನ ಕೃತಿಗೆ, 1975ರಲ್ಲಿ SL ಭೈರಪ್ಪ ಅವರ ದಾಟು ಕೃತಿಗೆ, 1976 M ಶಿವರಾಮ್ ಅವರಿಗೆ ಅವರ ಮನಮಂಥನ ಕೃತಿಗೆ, 1977 KS ನರಸಿಂಹಸ್ವಾಮಿ ತೆರೆದ ಬಾಗಿಲು ಕೃತಿಗೆ, 1978ರಲ್ಲಿ BGL ಸ್ವಾಮಿ ಹಸಿರು ಹಣ್ಣು ಕೃತಿಗೆ, 1979 AN ಮೂರ್ತಿರಾವ್ ಚಿತ್ರಪತ್ರಗಳು ಎಂಬ ಕೃತಿಗೆ, 1980 ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅಮೇರಿಕದಲ್ಲಿ ಗೋರೂರು ಕೃತಿಗೆ, 1981 ಚನ್ನವೀರ್ ಕಣವಿಯವರ ಜೀವಧ್ವನಿ ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅದರಂತೆ 1982ರಲ್ಲಿ ಚದುರಂಗ ವೈಶಾಖ ಕೃತಿಗೆ, 1983ರಲ್ಲಿ ಯಶವಂತ್ ಚಿತ್ತಾಲ ಕಥೆಯಾದಳು ಹುಡುಗಿ ಕೃತಿಗೆ, 1984ರಲ್ಲಿ GS ಶಿವದೋಪ್ಪನವರ ಕಾವ್ಯಾರ್ಥ ಚಿಂತನ ಕೃತಿಗೆ, 1985ರಲ್ಲಿ TR ಸುಬ್ರಾವ್ ದುರ್ಗಸ್ತಮಾನ ಕೃತಿಗೆ, 1986ರಲ್ಲಿ ವ್ಯಾಸರಾಯ್ ಬಲ್ಲಾಳ್ ಅವರ ಬಂಡಾಯ ಕೃತಿಗೆ, ಅದೇ ರೀತಿಯಾಗಿ 1987ರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಚಿದಂಬರ ರಹಸ್ಯ ಕೃತಿಗೆ, 1988ರಲ್ಲಿ ಶಂಕರ್ ಮೊಕಾಸಿ ಪುಣೇಕರ್ ಅವಧೇಶ್ವರಿ ಕೃತಿಗೆ, 1989ರಲ್ಲಿ ಹಾಮಾನಾಯಕ್ ಅವರ ಸಂಪೃತಿ ಕೃತಿಗೆ, 1990ರಲ್ಲಿ ದೇವನೂರು ಮಾದೇವ್ ಅವರ ಕುಸುಮಬಾಲೆ ಕೃತಿಗೆ, 1991 ಚಂದ್ರಶೇಖರ್ ಕಂಬಾರ ಅವರ ಸಿರಿಸಂಪಿಗೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ.
ಅದರಂತೆ 1992ರಲ್ಲಿ ಸೂರಂ ಎಕ್ಕುಂಡಿಯವರ ಬಕುಲದ ಹೂಗಳು ಕೃತಿಗೆ, ಅದರಂತೆ 1993ರಲ್ಲಿ ಪಿ ಲಂಕೇಶ್ ಅವರ ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು ಕೃತಿಗೆ, ಅದರಂತೆ 1994 ಗಿರೀಶ್ ಕಾರ್ನಾಡ ತೆಲದಂಡ ನಾಟಕಕ್ಕೆ ಈ ಒಂದು ಪ್ರಶಸ್ತಿ ಲಭಿಸಿದೆ. 1995 ಕೀರ್ತನಾಥ್ ಕುರ್ತಕೋಟಿ ಅವರ ಉರಿವನ ಅಲಿಗೆ ಕೃತಿಗೆ, 1996ರಲ್ಲಿ ಜಿ ಎಸ್ ಆಮೂರ್ ಅವರ ಭುವನದ ಭಾಗ್ಯ ಕೃತಿಗೆ, ಅದರಂತೆ 1997ರಲ್ಲಿ ಎಂ ಚಿದಾನಂದಮೂರ್ತಿ ಅವರ ಹೊಸತು ಹೊಸತು ಕೃತಿಗೆ, 1998ರಲ್ಲಿ ಬಿ ಸಿ ರಾಮಚಂದ್ರ ಶರ್ಮಾ ಅವರ ಸಪ್ತಪದಿ ಕೃತಿಗೆ, ಆಮೇಲೆ 1999ರಲ್ಲಿ ಡಿ ಆರ್ ನಾಗರಾಜ್ ಅವರ ಸಾಹಿತ್ಯ ಕೃತಿಗೆ, ಅದೇ ರೀತಿಯಾಗಿ 2000ರಲ್ಲಿ ಶಾಂತನಾ ದೇಸಾಯಿ ಅವರ ಓಂ ನಮೋ ಕೃತಿಗೆ, 2001ರಲ್ಲಿ ಎಲ್ ಎಸ್ ಶೇಷೀರ್ ಅವರ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಕೃತಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ. ಅದರಂತೆ 2002ರಲ್ಲಿ ಎಸ್ ನಾರಾಯಣ್ ಶೆಟ್ಟಿ ಅವರ ಯುಗಸಂಧ್ಯಾ ಕೃತಿಗೆ, 2003ರಲ್ಲಿ ಕೆ ವಿ ಸುಬ್ಬಣ್ಣ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಕೃತಿಗೆ, 2004ರಲ್ಲಿ ಗೀತಾ ನಾಗಭೂಷಣ್ ಅವರ ಬದುಕು ಕಾದಂಬರಿಗೆ, ಅದೇ ರೀತಿಯಾಗಿ 2005ರಲ್ಲಿ ರಾಘವೇಂದ್ರ ಪಾಟೀಲ್ ಅವರ ತೇರು ಕೃತಿಗೆ, 2006ರಲ್ಲಿ ಡಾಕ್ಟರ್ ಎಂ ಎಂ ಕಲ್ಬುರಿ ಅವರ ಮಾರ್ಗ ಸಂಪುಟ 4ಕ್ಕೆ ಈ ಒಂದು ಪ್ರಶಸ್ತಿ ಲಭಿಸಿದೆ. ಇನ್ನು 2007ರಲ್ಲಿ ಕುಂ ವೀರಭದ್ರಪ್ಪನವರ ಅರಮನೆ ಕೃತಿಗೆ, 2008ರಲ್ಲಿ ಶ್ರೀನಿವಾಸ್ ಬಿ ವೈದ್ಯ ಹಳ್ಳ ಬಂತು ಹಳ್ಳ ಎಂಬ ಕೃತಿಗೆ, 2009ರಲ್ಲಿ ವೈದೇವಿ ಕ್ರೌಂಚ ಪಕ್ಷಿಗಳು ಎಂಬ ಕೃತಿಗೆ, 2010 ರಹಮತ್ ತರೀಕೆರೆಯವರ ಕತ್ತಿ ಅಂಚಿನ ದಾರಿ ಕೃತಿಗೆ, 2011ರಲ್ಲಿ ಗೋಪಾಲಕೃಷ್ಣ ಪೈ ಅವರ ಸ್ವಪ್ನ ಸಾರಸ್ವತ ಎಂಬ ಕೃತಿಗೆ, ಅದರಂತೆ 2012ರಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರ ಮಬ್ಬಿನ ಹಾಗೆ ಕನ್ವೇಯಾಸಿ ಎಂಬ ಕೃತಿಗೆ, 2013ರಲ್ಲಿ ಸಿ ಎನ್ ರಾಮಚಂದ್ರನ್ ಅವರ ಅಖ್ಯಾನ ವ್ಯಾಖ್ಯಾನ ಕೃತಿಗೆ, 2014ರಲ್ಲಿ ಜಿ ಎಚ್ ನಾಯಕ್ ಅವರ ಉತ್ತರಾರ್ಧ ಕೃತಿಗೆ, 2015ರಲ್ಲಿ ಕೆ ವಿ ತಿರುಮಲೇಶ್ ಅಕ್ಷರ ಕಾವ್ಯ ಕೃತಿಗೆ, ಆಮೇಲೆ 2016ರಲ್ಲಿ ಬೋಳುವಾರು ಮೊಹಮ್ಮದ್ ಕುಯ್ಮು ಅವರಿಗೆ ಸ್ವತಂತ್ರದ ಓಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅದರಂತೆ 2017ರಲ್ಲಿ ಟಿ ಪಿ ಅಶೋಕ್ ಅವರ ಕಥನ ಭಾರತಿ ಕೃತಿಗೆ, 2018ರಲ್ಲಿ ಕೆ ಜಿ ನಾಗರಾಜಪ್ಪ ಅವರ ಅನುಶ್ರೇಣಿ ಯಜಮಾನಿಕೆ ಕೃತಿಗೆ, 2019ರಲ್ಲಿ ಡಾಕ್ಟರ್ ವಿಜಯ ಕುದಿ ಹೆಸರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಒಟ್ಟಿನಲ್ಲಿ ಇಲ್ಲಿವರೆಗೆ ಸುಮಾರು 63 ಜನರಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ. ಈ ಒಂದು ಕೃತಿಗಳಲ್ಲಿ ಹಲವಾರು ಕಾದಂಬರಿಗಳಿವೆ, ನಾಟಕಗಳಿವೆ, ವಿಮರ್ಶಾ ಕೃತಿಗಳಿವೆ, ಮಹಾಕಾವ್ಯಗಳಿವೆ, ಕವನ ಸಂಕಲನಗಳಿವೆ, ನಾಟಕಗಳಿವೆ ಎಂಬುದನ್ನು ಸಹೃದಯರು ತಿಳಿದುಕೊಳ್ಳಬೇಕೆಂದು ಕೇಳುತ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬೇರೆ ಸಾಮಾನ್ಯ ವಿಷಯದ ಕುರಿತು ಅಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.